ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಜಯಪ್ರಕಾಶ್, ನಾಗತಿಹಳ್ಳಿ ಟ್ರಾನ್ಸ್ಫಾರ್ಮೇಷನಲ್ ಮೆಂಟರ್, ಆಥರ್, ಟಿವಿ ಹೋಸ್ಟ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, ನಾನು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಸಂಸ್ಥೆಯ ವತಿಯಿಂದ ಅನೇಕ ಕೋರ್ಸ್ಗಳನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ಮುಖ್ಯವಾಗಿ 3 ಮಂತ್ಸ್ ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಆನ್ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದು ತುಂಬ ಮುಖ್ಯವಾದಂತಹ ಒಂದು ಕೋರ್ಸ್. ಅದರೊಳಗಡೆ ಸುಮಾರು ಜನ ಪಾರ್ಟಿಸಿಪೇಟ್ ಮಾಡಿ ಸಾಕಷ್ಟು ಲಾಭವನ್ನು ಪಡೆದುಕೊಂಡಿದ್ದಾರೆ. ಯಶಸ್ಸಿನೆಡೆಗೆ ಸಾಗೋಣ, ಬನ್ನಿ ಈ ರೀತಿಯ ಒಂದು ಕೋರ್ಸ್ನಿಂದ ಅಂತ ನಾನು ಇನ್ವೈಟ್ ಮಾಡ್ತಾ ಇದ್ದೇನೆ. ಈ ನಂಬರ್ನ ನೋಟ್ ಮಾಡ್ಕೊಂಡಿರಿ, ತಮ್ಮ ಡೀಟೇಲ್ಸ್ನ ವಾಟ್ಸಪ್ ಮೆಸೇಜ್ ಮಾಡಿರಿ, ನಾವು ನಿಮಗೆ ಸಂಪರ್ಕ ಮಾಡಿ ಎಲ್ಲ ಮಾಹಿತಿಯನ್ನು ವಾಟ್ಸಪ್ನಲ್ಲಿ ತಲುಪಿಸ್ತೇವೆ ಅಥವಾ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಇವತ್ತು ನಾನು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯವನ್ನ ನಿಮ್ ಜೊತೆ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ನಿಮ್ಗೆಲ್ಲ ಗೊತ್ತಿದೆ, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇನ್ಗ್ರೀಡಿಯಂಟ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಈ ವಿಡಿಯೋನ ಮುಖ್ಯ ಉದ್ದೇಶ. ಯಾಕೆ ಈ ಇನ್ಗ್ರೀಡಿಯಂಟ್ಸ್ ಅಂತ ಕರಿತಾ ಇದ್ದೇನೆ? ಪರಿವರ್ತನೆ ಆಗ್ಲಿಕ್ಕೆ ಈ ಎಲ್ಲ ವಿಚಾರಗಳು ಮುಖ್ಯ ಆಗ್ತದೆ. ING ಎನ್ನುವ ಪದದಿಂದ ನಾನು ಇವತ್ತು ಪ್ರಸ್ತಾಪ ಮಾಡುವ ವಿಚಾರಗಳೆಲ್ಲ ಇರ್ತದೆ, ಹಾಗಾಗಿ ಅದನ್ನ ನಾನು ಇನ್ಗ್ರೀಡಿಯಂಟ್ಸ್ ಅಂತ ಕರೆದಿದ್ದೇನೆ ಟ್ರಾನ್ಸ್ಫಾರ್ಮೇಷನ್ಗೆ. ಟೀಚಿಂಗ್ ನಿಮ್ಗೆಲ್ಲ ಗೊತ್ತಿದೆ, ಶಾಲೆಯಿಂದ ಕಾಲೇಜಿನಿಂದ ನಾವೆಲ್ಲ ಟೀಚಿಂಗ್ ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಟೀಚಿಂಗ್, ಎಸ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪಾಠ ಕೇಳ್ತಾ ಇದ್ದೇವೆ, ಓಕೆ, ಲೆಕ್ಚರರ್ಸು ಟೀಚರ್ಸು ಪಾಠ ಮಾಡ್ತಾರೆ, ನಾವೊಂದು ರೀತಿ ಅದನ್ನ ಇಲ್ಲಿ ನಮ್ಮ ಒಂದು ಮೈನ್ ಇದೆಯಲ್ಲ ಹಾರ್ಡ್ ಡಿಸ್ಕ್ ಮೈಂಡ್, ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು ಅಂತ ಹೇಳ್ತೇವಲ್ಲ, ಇದಕ್ಕೆ ಹಾಕೊಳ್ತಾ ಇರ್ತೇವೆ. ಟೀಚಿಂಗ್ ಒಂದು ಮಾಧ್ಯಮ, ಕರೆಕ್ಟಾ? ಈಗ ಕೋಚಿಂಗ್ ಅಂದ್ರೇನು? ಒಂದೊಂದು ಸರಿ ಟ್ಯೂಷನ್ಗೆ ಹೋದ್ರೆ ಅಲ್ಲಿ ಕೋಚಿಂಗ್ ಅಂತ ಹೇಳ್ತೇವೆ. ಇನ್ನು ಕ್ರಿಕೆಟ್ ಅಲ್ಲಿ, ಫುಟ್ಬಾಲ್ ನಲ್ಲಿ ಕೋಚ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತೇವೆ, ಕರೆಕ್ಟಾ? ಯಾಕೆ, ಆ ಕೋಚು ಅಲ್ಲಿರುವ ಎಲ್ಲ ಪ್ಲೇಯರ್ಸ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ ಅನ್ನೋದೇ ಇದರ ಮೂಲ ಉದ್ದೇಶ ಆಗಿದೆ. ಇನ್ನು ಟ್ರೈನಿಂಗ್ ಅಂತ ಬರೋಣ. ಈ ಟ್ರೈನಿಂಗ್ ಎಲ್ಲೆಲ್ಲಿ ಬಳಸ್ತೇವೆ ಅಂತ ಅಂದ್ರೆ, ಯಾವುದೇ ಒಂದು ತಂತ್ರಜ್ಞಾನವನ್ನ ನಾವು ಪಡೆಯಲಿಕ್ಕಾಗಲಿ, ಒಂದು ಕೌಶಲ್ಯವನ್ನ ಗಳಿಸಿಕೊಳ್ಳುವುದಕ್ಕಾಗಲಿ, ಅಥವಾ ಯಾವುದೇ ಒಂದು ಕೌಶಲ್ಯದ ವಿಭಾಗಕ್ಕೆ ತರಬೇತಿ ತುಂಬಾ ಮುಖ್ಯ ಆಗುತ್ತೆ. ಈವನ್ ಪ್ರಾಣಿಗಳನ್ನು ಕೂಡ ಟ್ರೈನ್ ಮಾಡೋದನ್ನ ನಾವು ಸರ್ಕಸ್ಗಳಲ್ಲೆಲ್ಲ ನೋಡ್ತಾ ಇರ್ತೇವೆ. ಸೊ ಟ್ರೈನಿಂಗ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ತರಬೇತಿಯ ಮೂಲಕ ಎಂಥವರನ್ನು ಕೂಡ ಅಣಿಗೊಳಿಸಬಹುದು, ಸಿದ್ಧಗೊಳಿಸಬಹುದು ಅನ್ನುವಂಥದ್ದು. ಇನ್ನು ಕೌನ್ಸಿಲಿಂಗ್, ನೀವು ಆಪ್ತ ಸಮಾಲೋಚನೆ ಅಂತ ಕೇಳ್ತಾ ಇರ್ತೀರಿ. ಮನಸ್ಸು ಬಿಚ್ಚಿ ಮಾತನಾಡಿದಾಗ ಕೌನ್ಸಿಲರ್ರು ಕಿವಿ ತಮ್ಮ ಎರಡೂ ಕಿವಿಗಳನ್ನ ಚೆನ್ನಾಗಿ ಕೊಟ್ಟು ಕೇಳಿಸಿಕೊಂಡು ನಿಮ್ಮ ಸಮಸ್ಯೆಗೊಂದು ಪರಿಹಾರವನ್ನ ನೀಡುವ ಒಂದು ಪ್ರಯತ್ನವನ್ನ ಈ ಕೌನ್ಸಿಲಿಂಗ್ ಅಲ್ಲಿ ಮಾಡ್ತಾರೆ ಅಲ್ವೇ. ಇನ್ನು ಶೇರಿಂಗ್ ಅನ್ನೋ ಪದ ಕೇಳಿದ್ರಿ. ಈಗ ನಮ್ಮ ಜೀವನದಲ್ಲಿ ಒಬ್ಬ ಸ್ನೇಹಿತ ಇದ್ದು ಬಿಟ್ರೆ ಅವನು ಒಳ್ಳೆ ಸ್ನೇಹಿತ ಇದ್ದಂತೂ ಅವ್ರು ನೆನಕಳಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಗೊತ್ತಾ? ಎಂಥದೇ ಸಮಸ್ಯೆ ಇದ್ರೂ ಆ ಒಬ್ಬ ಸ್ನೇಹಿತನ ಹತ್ರ ತಮ್ಮ ವಿಚಾರಗಳನ್ನ ನಾವು ಹಂಚ್ಕೊಂಡ್ಬಿಡ್ತೇವೆ, ಶೇರ್ ಮಾಡ್ಕೊಂಡ್ಬಿಡ್ತೇವೆ. ಸೊ ಶೇರಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ಕೇರಿಂಗ್, ನಿಮಗೆ ಗೊತ್ತಿರ್ಬೋದು ಫ್ಲಾರೆನ್ಸ್ ನೈಟಿಂಗೇಲ್ ಹೆಸರುವಾಸಿಯಾಗಿದ್ದೆ. ಯಾಕೆ? ಆಕೆ ಚೆನ್ನಾಗಿ ಕೇರ್ ಮಾಡ್ತಾ ಇದ್ರು. ಮದರ್ ತೆರೇಸಾ ನೊಬೆಲ್ ಲಾರಿಯೇಟ್ ಆಗಿದ್ದೀಗೆ ಆಕೆ ರೋಗಿಗಳನ್ನ ಕೇರ್ ಮಾಡಿದ್ರು. ನಾವು ನಮ್ಮ ಜೀವನದಲ್ಲಿ ಹಲವರನ್ನ ಕೇರ್ ಮಾಡಬೇಕಾಗ್ತದೆ, ಅವರ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸ್ಬೇಕಾಗ್ತದೆ, ಅವರ ಸಮಸ್ಯೆಗಳಿಗೆ ಕಿವಿಗೊಟ್ಟು ನಮ್ಮ ಕೈಲಾದಷ್ಟು ಸಹಾಯವನ್ನ ನಾವು ಮಾಡಬೇಕಾಗ್ತದೆ ಅಲ್ವೇ ಸ್ನೇಹಿತರೆ? ಇಷ್ಟೆಲ್ಲ ಆದ್ಮೇಲೆ ಮೆಂಟರಿಂಗ್ ಪದ ಬಳಸ್ತಾ ಇದ್ದಾನೆ. ಯಾಕೆ ಗೊತ್ತಾ? ನಿಮ್ಮ ಜಯಪ್ರಕಾಶ್ ಕೋಚು, ಟೀಚರು, ಲೆಕ್ಚರರು, ಟ್ರೈನರು ಅಂತೆಲ್ಲ ಅನ್ನಿಸ್ಕೊಂಡು ಈಗ ಒಬ್ಬ ಮೆಂಟರ್ ಆಗಿ ನಾನು ಗುರುತಿಸ್ಕೊಂಡಿದ್ದೇನೆ. ಯಾಕೆ ಈ ಇನ್ಗ್ರೀಡಿಯಂಟ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಇವೆಲ್ಲ ಅಂತ ಹೇಳ್ತಾ ಇದ್ರೆ, ಈಗ ಇದುವರೆಗೆ ನಾನು ಹೇಳಿದ ಎಲ್ಲ ವಿಚಾರಗಳನ್ನ ಈ ಮೆಂಟರಿಂಗ್ನಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಮೆಂಟರಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್.
ಇಲ್ಲಿ ಏನಂದ್ರೆ ನಾವು ಅಕ್ಸೆಪ್ಟ್ ಮಾಡಿಬಿಡ್ಬೇಕಾಗ್ತದೆ. ಈಗ ಒಬ್ಬ ಮೆಂಟರ್ ಮೆಂಟಿ ಅಂತ ಹೇಳಿದ್ರು, ಯಾರು ನಮ್ಮ ಹತ್ರ ಒಂದು ತರಬೇತಿ ಪಡಿಲಿಕ್ಕೆ ಅಥವಾ ಮಾರ್ಗದರ್ಶನ ಪಡಿಲಿಕ್ಕೆ ಅಂತ, ಕನ್ನಡದಲ್ಲಿ ಮಾರ್ಗದರ್ಶನ ಅಂತಿವೆ, ಮಾರ್ಗದರ್ಶನ. ಐ ನೋಡ್ರಿ ಈ ರೂಟ್ ಈಗ ಹೋದ್ರೆ ಚೆನ್ನಾಗಿರ್ತದೆ ಅಂತ ಒಬ್ಬ ದಾರಿಯನ್ನ ತೋರಿಸುವ ವ್ಯಕ್ತಿ ಆತ ಮೆಂಟರ್ ಅಂತ ಕರೀತೇನೆ. ಇನ್ನು ಇತಿಹಾಸ ನೋಡಿದಾಗ ಚಾಣಕ್ಯನ್ನ ನೆನಪಿಸ್ಕೋಬಹುದು, ಮತ್ತೆ ಅನೇಕ ಗುರುಗಳು ರಾಜಗುರುಗಳು ರಾಜರಿಗೆ ಮಾರ್ಗದರ್ಶನವನ್ನ ನೀಡ್ಕೊಂಡು ಬಂದ. ಅದರ ಅರ್ಥ ಮಾರ್ಗದರ್ಶನ ನೀಡುವ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ತನ್ನ ಜ್ಞಾನವನ್ನ ವೃದ್ಧಿಸಿಕೊಳ್ತಾ ಇರ್ತಾನೆ. ಇತರ ಸಾಮಾನ್ಯ ವ್ಯಕ್ತಿಗಳಿಗಿಂತ ಮಾರ್ಗದರ್ಶಕರ ಜ್ಞಾನ ಹೆಚ್ಚಿರುತ್ತೆ, ಅವರ ಕೌಶಲ್ಯ ಹೆಚ್ಚಿರುತ್ತೆ, ಮನೋಭಾವ ಮತ್ತೊಬ್ಬರಿಗೆ ತಾವು ಕಲಿತಿರುವ ಜ್ಞಾನವನ್ನ ಧಾರೆ ಎರೆಯಬೇಕು ಎನ್ನುವಂತಹ ಮನೋಗುಣ ಕೂಡ ತುಂಬಾ ಮುಖ್ಯ ಆಗುತ್ತೆ. ಇಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಹಾಗಾಗಿ ಮೆಂಟರಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ನಿಮ್ಗೇನ್ ಅನ್ಸುತ್ತೆ? ನನಗಂತೂ ಒಬ್ಬ ಮೆಂಟರ್ ಆಗಿ ಒನ್ ಟು ಒನ್ ಮೆಂಟರಿಂಗ್ ಇಂದ ಹಿಡಿದು ಸ್ಮಾಲ್ ಗ್ರೂಪ್ಸ್ 4 ಜನ 5 ಜನದ ಗ್ರೂಪ್ ಇಂದ ಹಿಡಿದು 4,000 ಜನದ ಗ್ರೂಪ್ ವರ್ಗೂ ಟ್ರೈನಿಂಗ್ ಮಾಡಿದ್ದೇನೆ, ಮಾರ್ಗದರ್ಶನ ನೀಡಿದ್ದೇನೆ. ಒಂದಕ್ಕಿಂತ ಒಂದು ಥ್ರಿಲ್ಲು, ಒಂದಕ್ಕಿಂತ ಒಂದು ಮಜಾ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂತೋಷ ಆಗೋದೇನು ಅಂದ್ರೆ, ಈ ING ಗೆ ಇನ್ನೆರಡು ನನ್ನ ಕಮ್ಯುನಿಕೇಶನ್ ಪಾಯಿಂಟ್ಸ್ ಸೇರಿಸ್ತೇನೆ. ಸ್ಪೀಕಿಂಗ್ ಅಂಡ್ ರೈಟಿಂಗ್, ಮಾತನಾಡುವ ಕಲೆ, ಬರವಣಿಗೆಯ ಕಲೆ, ಇವೆರಡು ತುಂಬಾ ಮುಖ್ಯವಾದದ್ದು. ನಿಮ್ಮ ಮಾತನ್ನ ಒಂದು ಶಕ್ತಿಯನ್ನಾಗಿ ಮಾಡಿಕೊಂಡರೆ ನಿಮ್ಮ ಬರವಣಿಗೆಯನ್ನ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಬರೆಯುತ್ತದೆ ಅಂತ. ಯು ವಿಲ್ ಸಿ ದ ಚೇಂಜ್ ಇನ್ ಯುವರ್ ಲೈಫ್, ಯು ವಿಲ್ ಸಿ ದ ಟ್ರಾನ್ಸ್ಫಾರ್ಮೇಶನ್ ಇನ್ ಯುವರ್ ಲೈಫ್. ಸೊ ING ಸೀರೀಸ್ಗೆ ಬಂತು ಸ್ಪೀಕಿಂಗು ಮತ್ತೆ ರೈಟಿಂಗ್ ಕೂಡ. ಸ್ನೇಹಿತರೆ, ನಿಮ್ಗೆ ನಿಜವಾಗಿಯೂ ಮೆಂಟರಿಂಗ್ ಬೇಕು ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗಿ ನಮ್ಮನ್ನ ಸಂಪರ್ಕಿಸಿ. 9620303000ಗೆ ಸಂಪರ್ಕ ಮಾಡಿ, ನಮ್ಮ ಕೈಲಾದಷ್ಟು ಮಾರ್ಗದರ್ಶನವನ್ನು ನೀಡ್ತೇನೆ. ನನ್ನ ಮಾತು ಕೇಳಿ ಕೆಲವರು IAS ಆದದ್ದಿದೆ, MLAಗಳಾದದ್ದಿದೆ, ಆಂಕರ್ ಆಗಿರೋರು ಉದಾಹರಣೆಗಳಿದೆ. ನನ್ನ ಅನೇಕ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ, ಆಂಕರಿಂಗ್ ಈಸ್ ಆಲ್ಸೋ ಒನ್ ಆಫ್ ದಿ ಸ್ಕಿಲ್. ಇದು ISG ಗೆ ಸೇರಿಸ್ಕೊಂಡ್ಬಿಡಿ. ಸುಮಾರು ಜನ ಸರ್ ನಾವು ಕೂಡ ಆಂಕರ್ ಆಗ್ಬೇಕು ಅಂತ ಇರ್ತಿರಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಆಂಕರಿಂಗ್ಗೆ ಒಂದು ಪ್ಲೇಲಿಸ್ಟ್ ಡೆಡಿಕೇಟ್ ಮಾಡಿದ್ದೇನೆ, ಸ್ಪೀಕಿಂಗ್ ಸ್ಕಿಲ್ಸ್ಗೆ ಒಂದು ಪ್ಲೇಲಿಸ್ಟ್ ಡೆಡಿಕೇಟ್ ಮಾಡಿದ್ದೇನೆ. ಉಚಿತವಾಗಿ ನೀವು ಕೇವಲ ಜ್ಞಾನವನ್ನ ಪಡೆಯಬೇಕು ಎಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿಬಿಟ್ರಾಯ್ತು, ಜಯಪ್ರಕಾಶ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್, ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅನ್ನುವ ಯೂಟ್ಯೂಬ್ ಚಾನಲ್. ಇವೆರಡನ್ನೂ ನೀವು ಜಸ್ಟ್ ಅಬ್ಸರ್ವ್ ಮಾಡ್ತಾರೆ, ಗಮನಿಸ್ತಾರೆ. ಆದ್ರೆ ಇಫ್ ಯು ಆರ್ ರಿಯಲಿ ಸೀರಿಯಸ್, ದೆನ್ ಯು ಹ್ಯಾವ್ ಟು ಕನ್ಸಿಡರ್ ಅವರ್ ಆನ್ಲೈನ್ ಕೋರ್ಸ್. 3 ತಿಂಗಳು ನಮ್ ಜೊತೆ ಇದ್ರೆ ನನಗೊಂದು ಗ್ಯಾರಂಟಿ, ನೀವು ನಾವು ಹೇಳಿದ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಿಬಿಟ್ರೆ ಏನ್ ಮಾಡ್ತೇನೆ, ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡಿರ್ತೇನೆ, ಒಂದು ಜನರಲ್ ಪಬ್ಲಿಕ್ಗೂ ಒಂದು ಗ್ರೂಪ್ ಇದೆ, ನನ್ನ ಹೆಸರಲ್ಲೇ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಜಯಪ್ರಕಾಶ್ ಅಂತ ಹೇಳಿ ಟೈಪ್ ಮಾಡಿ ನಿಮ್ಗೆ ಅದು ಸಿಗ್ತದೆ. ಓಕೆ, ಆ ಚಾನಲ್ ಜಸ್ಟ್ ಜಾಯಿನ್ ಆಗ್ಬಿಟ್ರೆ ಆಯ್ತು. ಆದ್ರೆ ಯಾರು ಪೇಯ್ಡ್ ಕೋರ್ಸ್ ನಲ್ಲಿ ಇರ್ತಾರೆ, 3 ಮಂತ್ಸ್ ಆನ್ಲೈನ್ ಕೋರ್ಸ್ ನಲ್ಲಿ ಇರ್ತಾರೆ, ಅವ್ರಿಗೆ ನಾನು ಮತ್ತಷ್ಟು ಹತ್ತಿರವಾಗಿ ಡೀಟೇಲ್ ಆಗಿ ನಿಮ್ಮನ್ನ ಗುರುತಿಸ್ತಾ ಇರ್ತೇನೆ, ಗಮನಿಸ್ತಾ ಇರ್ತೇನೆ. ಅದಕ್ಕೆ ಎಲ್ರಿಗೂ ಹೇಳ್ತಾ ಇರ್ತೇನೆ, ಯೂಟ್ಯೂಬ್ ನಲ್ಲಿ ಕಾಮೆಂಟ್ ಮಾಡ್ತಾ ಇರಿ, ಪ್ರತಿ ಕಾಮೆಂಟ್ ಅನ್ನ ನಾನು ಗಮನಿಸ್ತಾ ಇರ್ತೇನೆ. ಸರಿಯಾಗಿ ಕಾಮೆಂಟ್ ಮಾಡುವುದರ ಮೂಲಕನೇ ನೀವು ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅಂತಾನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ, ಗಮನಿಸಬೇಕಾದ್ರೆ. ಯಾಕೆಂದ್ರೆ ಆ ಬರವಣಿಗೆಯಲ್ಲಿ ನಿಮ್ಮ ದ ಲೆವೆಲ್ ಆಫ್ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಗೊತ್ತಾಗ್ಬಿಡ್ತದೆ, ನಿಮ್ಮ ಬರವಣಿಗೆ ಶೈಲಿ ಗೊತ್ತಾಗ್ತದೆ, ಭಾಷೆ ಹೇಗೆ ಬಳಸ್ತಾ ಇದ್ದೀರಿ ಅನ್ನೋದೆಲ್ಲ ಗೊತ್ತಾಗ್ತದೆ. ಸೊ ಕಾಮೆಂಟ್ ಮಾಡುವುದರ ಮೂಲಕ, ಜೊತೆಗೆ ಒಂದು 200 ಕ್ವಾಲಿಟಿ ವಿಡಿಯೋ ಲಿಂಕ್ಸ್ ಗಳನ್ನ ನಿಮ್ಗೆ ಯಾರು ಕೋರ್ಸ್ ಸೇರ್ತಾರೆ ಅವ್ರಿಗೆ ನೀಡುತ್ತೇನೆ. ಆ 200 ಕ್ವಾಲಿಟಿ ವಿಡಿಯೋಸ್ ವರ್ತ್ ಆಫ್ 20 lakhs rupees ನಿಮಗೆ
ಸದ್ಯಕ್ಕೆ ಯಾರು ಕೋರ್ಸ್ ಸೇರ್ತಾ ಇದ್ದಾರೆ, ಕೇವಲ 10,000ಕ್ಕೆ ನಾನು ಈ ಕೋರ್ಸ್ಗೆ ಆಫರ್ ಮಾಡಿದ್ದೇನೆ. ಮಿನಿಮಮ್ ಆಫ್ 10 ಟೈಮ್ಸ್ ನಿಮಗೆ ಲಾಭ ಇದೆ. 10x ಪ್ರಾಫಿಟ್ ಅಂದ್ರೆ 1,00,000 ಮೌಲ್ಯವುಳ್ಳಂತಹ ಈ ಕೋರ್ಸ್ ಅನ್ನ ಕೇವಲ 10,000ಕ್ಕೆ ಈಗ ಸದ್ಯಕ್ಕೆ ನೀಡ್ತಾ ಇದ್ದಾರೆ. ಮುಂದೆ ಜಾಸ್ತಿ ಮಾಡ್ಬೋದು. ಸೊ ಹಾಗಾಗಿ ಬೇಗನೆ ನೀವು ಈ ಕೋರ್ಸ್ ಸೇರ್ಕೊಳ್ಳಿ. ಸೊ ನೀವು 10,000 ಕೊಟ್ಟಿದ್ದಕ್ಕೆ ವಿಡಿಯೋಗಳು ಕೊಡ್ತೇನೆ, ಕತೆ ಮುಗೀತು ಅಂತ ಅನ್ಕೋಬೇಡಿ. ಯಾಕೆ ಗೊತ್ತಾ, ಪ್ರತಿ ವಾರ 1-1.5 ತಾಸು ಯಾರು ನಮ್ಮ ಕೋರ್ಸ್ ಸೇರಿರ್ತಾರೆ ಅವ್ರಿಗೆ ಗೈಡ್ ಮಾಡ್ತೇನೆ, ಬೇರೆ ಬೇರೆ ವಿಷಯಗಳನ್ನ ಕೊಡ್ತೇನೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಒಂದು ವಿಷಯ ತಗೊಳ್ಳಿ, ಸಣ್ಣ ಖುಷಿಗಳೇ ಆರೋಗ್ಯದ ಬುಗ್ಗೆಗಳು ಅಂತ ಒಂದು ವಿಡಿಯೋ ಮಾಡಿದ್ದೆ. ಸಣ್ಣ ಸಣ್ಣ ಖುಷಿಗಳೇ ಆರೋಗ್ಯದ ಬುಗ್ಗೆಗಳು ಅಂತ. ನಾವು ಏನ್ ಮಾಡ್ತೀವಿ, ಸಣ್ಣ ಸಣ್ಣ ಖುಷಿನೇ ಅನುಭವಿಸೋದೇ ಇಲ್ಲ. ನನ್ನ ಅನುಕ್ಷಣ ಅನುಭವಿಸಿ ಅಂತ ಪುಸ್ತಕ ಕೂಡ ಬರ್ತಿದೆ. ಪ್ರತಿ ಕ್ಷಣವನ್ನ ನಾವು ಅನುಭವಿಸೋದನ್ನ ಕಲ್ತರೆ ನಮ್ಮ ಬದುಕು ಎಷ್ಟು ಚೆನ್ನಾಗಿರತ್ತಲ್ಲ, ನಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ಈ ರೀತಿ 3-4 ವಿಷಯಗಳನ್ನ ಪ್ರತಿ ವಾರ ಕೊಡ್ತಾ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ, ಕೋರ್ಸ್ಗೆ ಬಂದವರು ಎಲ್ಲರೂ ಡಿಸ್ಕಸ್ ಮಾಡ್ತಾ, ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ತೇವೆ, ಓವರ್ಆಲ್ ಸ್ಪೀಕಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗ್ತದೆ, ಯಾರಿಗೆ ಆಂಕರ್ ಆಗ್ಬೇಕು ಅಂತಾರೆ ಅವ್ರಿಗೆ ಮಾಡರೇಟ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೇನೆ. ಈ ರೀತಿ ನನ್ಗನ್ಸುತ್ತೆ ಸುಮಾರು 30-40 ವಿಡಿಯೋಗಳು ಈಗಾಗಲೇ ಯೂಟ್ಯೂಬ್ನಲ್ಲಿದೆ. ಸುಮ್ಮನೆ ಗಮನಿಸ್ತಾ ಹೋಗಿ, ನಿಮ್ಗೆಲ್ಲ ಗೊತ್ತಾಗ್ತದೆ ಹೇಗೆ ಈ ಕೋರ್ಸ್ನಲ್ಲಿ ಇರೋರೆಲ್ಲ ಇಂಪ್ರೂವ್ ಆಗ್ತಾ ಇದ್ದಾರೆ ಅಂತ. ನಮ್ಗೆ ಯಾರೇ ಕೋರ್ಸ್ಗೆ ಸೇರಲಿ, ಅವರು ಒಳ್ಳೆ ಸ್ಪೀಕರ್ ಆಗ್ತಾರೆ, ಒಳ್ಳೆ ಆಂಕರ್ ಆಗ್ತಾರೆ, ಆಮೇಲೆ ಗೊತ್ತೇ ಇದೆಯಲ್ಲ ಒಳ್ಳೆ ವ್ಯಕ್ತಿ ಆಗ್ತಾರೆ. ಹೇಗೆ ಒಳ್ಳೆ ವ್ಯಕ್ತಿ ಅಂದ್ರೆ, ತಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆಯನ್ನ ಮಾಡ್ಕೊಳ್ತಾರೆ. ಏನನ್ಸುತ್ತೆ ಈ ವಿಚಾರ ನಿಮ್ ಜೊತೆ ಎಲ್ಲ ಹಂಚಿಕೊಂಡಲ್ಲ, ಇನ್ಗ್ರೀಡಿಯಂಟ್ಸ್ ಆಫ್ ಟ್ರಾನ್ಸ್ಫಾರ್ಮೇಶನ್. ಇನ್ಗ್ರೀಡಿಯಂಟ್ಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಮೆಂಟರಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಆ ಮೆಂಟರಿಂಗ್ ನ ನಾನು ಮಾಡುವಂಥದ್ದು. ಈ ಮೆಂಟರಿಂಗ್ ನಲ್ಲಿ ಏನೇನು ಇನ್ವಾಲ್ವ್ ಆಗುತ್ತೆ, ಕೇರಿಂಗ್ ಇನ್ವಾಲ್ವ್ ಆಗುತ್ತೆ, ಶೇರಿಂಗ್ ಇನ್ವಾಲ್ವ್ ಆಗುತ್ತೆ, ಕೌನ್ಸಿಲಿಂಗ್ ಇನ್ವಾಲ್ವ್ ಆಗುತ್ತೆ, ಟ್ರೈನಿಂಗ್ ಇನ್ವಾಲ್ವ್ ಆಗುತ್ತೆ, ಕೋಚಿಂಗ್ ಇನ್ವಾಲ್ವ್ ಆಗುತ್ತೆ, ಟೀಚಿಂಗ್ ಇನ್ವಾಲ್ವ್ ಆಗುತ್ತೆ. ಸೊ ಇಷ್ಟು ಸೇರಿ ದ ಇನ್ಗ್ರೀಡಿಯಂಟ್ಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ನಿಮಗೆ ಲಭ್ಯ ಇದೆ. ಏನಂತೀರಿ, ನಮ್ಮನ್ನು ಸಂಪರ್ಕ ಮಾಡ್ತಿರಲ್ವಾ? ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಶಸ್ಸಿನೆಡೆಗೆ ಖಂಡಿತ ನೀವು ಸಾಗಿ ಸಾಕ್ತಿರಿ ಎನ್ನುವ ಬಲವಾದ ನಂಬಿಕೆ ನನ್ನದು. ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಮತ್ತೊಂದು ಯೂಟ್ಯೂಬ್ ಚಾನಲ್. ಓಕೆ ಸ್ನೇಹಿತರೆ, ಸಂಪರ್ಕ ಮಾಡಿ. ಆಲ್ ದಿ ಬೆಸ್ಟ್ ಯು, ಕೀಪ್ ಇನ್ ಟಚ್, ವಾಚ್ ಮೋರ್ ಅಂಡ್ ಮೋರ್ ಯೂಟ್ಯೂಬ್ ವಿಡಿಯೋಸ್. ಬೈ ಬೈ.